ಒಂದೇ ಏಟ್ಗೆ ಕತ್ತರಿಸಬೇಕು ಅಂದಿದ್ರೂ ಕೂಡ ಎಷ್ಟು ಜಾಣ್ಮೆಯಿಂದ ತೆನಾಲಿ ತಪ್ಪಿಸ್ಕೊಂಡ ಅಲ್ವಾ. ಇವತ್ತಿನ ಇನ್ಫೋಗುರುನಲ್ಲಿ ಚಂದ್ರನ ಬಗ್ಗೆ ನೋಡೋಣ. ಕಣ್ಣಿಗೆ ಕಾಣಿಸೋ ಚಂದ್ರನ ಬಗ್ಗೆ ಕಂಡು ಕೇಳರಿಯದ ಮಾಹಿತಿಗಳ ರಾಶಿ ಇದೆ, ಬನ್ನಿ ನೋಡೋಣ. ಅಯ್ಯೋ ನಮ್ಮನೆ ಪಾಪು ರಾತ್ರಿ ಆದ್ರೆ ಸಾಕು ಚಂದ್ರ ಬೇಕು ಅಂತ ಒಂದೇ ಸಮನೆ ಹಠ ಮಾಡುತ್ತೆ. ಚಿಕ್ಕ ಮಕ್ಕಳಿಗೆ ಚಂದ್ರ ಹಣ್ಣಿನ ತರ ಕಾಣಿಸುತ್ತೆ, ಅದರಿಂದ ತಿನ್ನೋ ವಸ್ತು ಅಂತ ಅಂದ್ಕೊಳ್ಳುತ್ತವೆ ಪಾಪ. ನಿಂಗೆ ಗೊತ್ತಾ, ಸಂಶೋಧಕರು ಹೇಳೋ ಪ್ರಕಾರ ಚಿಕ್ಕವರಲ್ಲಿ ಅತಿ ಹೆಚ್ಚು ಕುತೂಹಲ ಮೂಡಿಸೋದು ಬೆಂಕಿಯಂತೆ, ನಂತರದ ಸ್ಥಾನ ಚಂದ್ರನಿಗಂತೆ. ಹೌದು, ಹುಣ್ಣಿಮೆಯ ಚಂದ್ರನಂತೂ ಎಷ್ಟು ಸುಂದರವಾಗಿ ಕಾಣಿಸ್ತಾನಲ್ವಾ, ಎಷ್ಟು ರೌಂಡ್ ಆಗಿರ್ತಾನೆ. ನಮ್ ಕಣ್ಗೆ ಚಂದ್ರ ವೃತ್ತಾಕಾರದಲ್ಲಿರೋ ತರ ಕಾಣಿಸ್ತಾನೆ, ಆದ್ರೆ ಅದು ಆತನ ನಿಜವಾದ ಆಕಾರ ಅಲ್ಲ. ಆತ ಇರೋದು ಕೋಳಿ ಮೊಟ್ಟೆ ತರ ಅಂತೆ. ಪೂರ್ಣ ಪ್ರಮಾಣದ ಆಕಾರ ಭೂಮಿಯಿಂದ ಕಾಣಿಸೋದಿಲ್ಲ, ಕೇವಲ 59% ಮಾತ್ರವೇ ಕಾಣಿಸೋದು. ಇಲ್ಲಿಂದ ನೋಡೋರ್ಗೆ ಸುತ್ತಲೂ ಕಪ್ಪು ಆವರಿಸಿದಂತೆ ಕಾಣಿಸುತ್ತೆ. ಇದೆಲ್ಲ ನಂಗೆ ಗೊತ್ತೇ ಇರಲಿಲ್ಲ. ಚಂದ್ರ 15 ದಿನಕ್ಕೊಮ್ಮೆ ಸಂಪೂರ್ಣವಾಗಿ ಕಾಣಿಸ್ತಾನೆ ಅಲ್ವಾ? ಇಲ್ಲ, 15 ದಿನಗಳಿಗೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಬದಲಾಗ್ತಾ ಇರುತ್ತೆ. ಶುಕ್ಲ ಪಕ್ಷದಲ್ಲಿ ಚಂದ್ರ ದಿನದಿಂದ ದಿನಕ್ಕೆ ಪೂರ್ಣವಾಗಿ ಹೋಗ್ತಾ ಇದ್ರೆ, ಕೃಷ್ಣ ಪಕ್ಷದಲ್ಲಿ ತನ್ನ ಹೊಳಪನ್ನ ಕಳೆದುಕೊಳ್ತಾ ಬರ್ತಾನೆ. ಹಾಗಾಗಿ ಒಂದು ಹುಣ್ಣಿಮೆಯಿಂದ ಇನ್ನೊಂದು ಹುಣ್ಣಿಮೆಗೆ 1 ತಿಂಗಳಾಗತ್ತೆ. ಇದನ್ನ ನಂಗೆ ವಿಜ್ಞಾನದ ಟೀಚರ್ ಹೇಳಿದ್ರು. ಸೂರ್ಯನ ಬಗ್ಗೆ ಮೊನ್ನೆ ಹೇಳಿದ್ಯಲ್ಲ, ಅವನಲ್ಲಿ ಕೆಲವು ರಾಸಾಯನಿಕಗಳು ಇರೋದ್ರಿಂದ ಜಗತ್ತಿಗೆ ಬೆಳಕು ಶಾಖ ಕೊಡ್ತಾನೆ ಅಂದಿದ್ದೆ. ಚಂದ್ರನ ಬೆಳಕು ಹೇಗೆ ಬರುತ್ತೆ? ಚಂದ್ರನಿಗೆ ತನ್ನದೇ ಆದ ಸ್ವಂತ ಬೆಳಕಿಲ್ಲ ಕಣೋ. ಆತನ ಬೆಳಕಿನ ಮೂಲ ಕೂಡ ಸೂರ್ಯನೇ. ಆತನಿಂದ ಬೆಳಕನ್ನ ಪಡೆದು ರಾತ್ರಿ ಹೊತ್ತು ಲಕಲಕ ಅಂತ ಹೊಳಿತಿರ್ತಾನೆ. ಹಿಂಗ ವಿಷಯ, ಆತ ಕೂಡ ಭೂಮಿ ತಿರುಗೋ ತರ ತಿರುಗ್ತಾನ? ಹೌದು, ಆತನ ಚಲನೆ ಇರೋದಕ್ಕೇನೆ ಹುಣ್ಣಿಮೆ ಅಮಾವಾಸ್ಯೆ ಆಗೋದು. ಆತ ಒಂದು ಸುತ್ತು ಸುತ್ತೋಕೆ ತೆಗೆದುಕೊಳ್ಳೋ ಸಮಯ ಎಷ್ಟು ಗೊತ್ತಾ? 27 ಗಂಟೆ 18 ನಿಮಿಷ 37 ಸೆಕೆಂಡ್ಗಳಂತೆ. ಹಾಗೆ ಗಂಟೆಗೆ 10 ಮೈಲಿ ವೇಗದಲ್ಲಿ ಆತ ಸುತ್ತಾನಂತೆ. ಭೂಮಿಗಿಂತ ತುಂಬಾನೇ ಕಡಿಮೆ ವೇಗ. ಭೂಮಿ 1000 ಮೈಲಿ ಪ್ರತಿ ಗಂಟೆಗೆ ಸುತ್ತತ್ತೆ. ಈ ಬಾಹ್ಯಾಕಾಶದ ಮಾಹಿತಿಗಳು ಬೊಂಬಟಾಗಿದೆ. ಚಂದ್ರನ ಮೇಲೆ ಮನುಷ್ಯ ಹೋಗಿದ್ದಕ್ಕೆ ಇಂಥ ಮಾಹಿತಿಗಳೆಲ್ಲ ಸಿಕ್ಕಿದ್ವು ಅಂತ ಅನ್ಕೊಳ್ತೀನಿ. 1969ರಲ್ಲಿ ಅಮೆರಿಕದ ನಾಸಾ ಸಂಸ್ಥೆ Apollo 11 ಅನ್ನೋ ರಾಕೆಟ್ ಉಡಾವಣೆ ಮಾಡಿತು. ಅದರಲ್ಲಿ ಹೋಗಿದ್ದ ನೀಲ್ ಆರ್ಮ್‌ಸ್ಟ್ರಾಂಗ್ ಚಂದ್ರನ ಅಂಗಳದಲ್ಲಿ ಕಾಲಿಟ್ಟ ಮೊದಲ ಮನುಷ್ಯ ಅನ್ನೋ ಕೀರ್ತಿಗೆ ಪಾತ್ರರಾದ್ರು. ಚಂದ್ರಲೋಕದಲ್ಲಿ ಅಮೆರಿಕ ದೇಶದ ಧ್ವಜನ ನೀಲ್ ಆರ್ಮ್‌ಸ್ಟ್ರಾಂಗ್ ಹಾರಿಸ್ ಬಂದಿದ್ರು. ಹಾಗಾದ್ರೆ ಅದೇ ಮೊದಲ ಚಂದ್ರಯಾನ ಅಲ್ವಾ? ಇಲ್ಲ, ಮೊಟ್ಟ ಮೊದಲು ರಷ್ಯಾ ದೇಶ Luna 1 ಅನ್ನೋ ಮಾನವರಹಿತ ಉಪಗ್ರಹನ ಕಳಿಸಿತ್ತು. ಚಂದ್ರನ ಮೇಲೆ ಏನೆಲ್ಲ ಇರುತ್ತೆ? ಚಂದ್ರನಲ್ಲಿ ಕಲ್ಲು ಪರ್ವತಗಳೆಲ್ಲ ಇದೆಯಂತೆ. ಅಲ್ಲಿ ಮನುಷ್ಯ ಕಣ್ಣೀರ್ ಹಾಕೋಕೆ ಸಾಧ್ಯವಿಲ್ವಂತೆ, ಗುರುತ್ವಾಕರ್ಷಣೆ ಕಡಿಮೆ ಇರೋದಕ್ಕೆ ಹಾಗಾಗತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಯಾವುದೇ ಶಬ್ದ ಕೇಳೋದಿಲ್ವಂತೆ. ಹಾಗೆ ನಮ್ಗೆ ಭೂಮಿಯಿಂದ ನೀಲಿಯಾಗಿ ಕಾಣಿಸೋ ಆಕಾಶ ಚಂದ್ರನಲ್ಲಿ ನಿಂತು ನೋಡಿದ್ರೆ ಕಪ್ಪಾಗಿ ಕಾಣಿಸತ್ತಂತೆ. ಚಂದ್ರನ ಒಳಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿದೆಯಪ್ಪ. ಹೌದು, ಅಲ್ಲಿ ನಾವೇನಾದ್ರೂ ನಿಂತ್ರೆ ತೂಕ ತುಂಬಾನೇ ಕಡಿಮೆ ಅಂತ ಅನ್ಸುತ್ತಂತೆ. ಹಾಗೆ ಮರ ಗಿಡಗಳು ಇಲ್ಲದೆ ಇರೋದಕ್ಕೆ ಉಸಿರಾಟ ಮಾಡೋಕೆ ಆಗೋದೇ ಇಲ್ಲ. ಬೆಳಕು ಕಡಿಮೆ ಇರೋದಕ್ಕೆ ಅಮೆರಿಕದ ಧ್ವಜ ಸಂಪೂರ್ಣವಾಗಿ ಬೆಳ್ಳನೆ ಬಣ್ಣ ಬಂದಿದೆಯಂತೆ. ಇನ್ನು ಮಕ್ಕಳೇನಾದ್ರೂ ಚಂದ್ರ ಬೇಕು ಅಂತ ರಚ್ಚೆ ಹಿಡಿದ್ರೆ ಇದನ್ನೆಲ್ಲ ಹೇಳ್ಬಿಡ್ತೀನಿ, ಬಾಯಿ ಮುಚ್ಚಿಬಿಡ್ತಾರೆ. ಹಾಗೆ ಮಾಡು. ಸರಿ, ನಂಗೆ ಎಕ್ಸಾಮ್ ಇದೆ, ಬರ್ಲಾ? ಓಕೆ, ಟಾಟಾ. ಅಂದದ ಕಥೆಯನ್ನ ನೋಡಿದ್ರಿ, ಚಂದಿರನ ಮಾಹಿತಿ ತಿಳ್ಕೊಂಡ್ರಿ. ಈಗ ನಾನು ಹೊರಡ್ತಾ ಇದ್ದೀನಿ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ತಂದನೀತಾ.